ನಮಸ್ಕಾರ, ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಮತ್ತೊಂದು ದಿನದಲ್ಲಿ ಜೀವವುಳ್ಳ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತೇನೆ. ಯಾಕೆಂದರೆ ನಾವು ಪ್ರಾರ್ಥನೆಗಳಲ್ಲಿರುತ್ತಾ ಇದ್ದೇವೆ ಮತ್ತು ನಮ್ಮ ಕಷ್ಟಕ್ಕೆ, ನಮ್ಮ ಪ್ರಯಾಸಕ್ಕೆ ದೇವರು ಸ್ಪಂದಿಸುವಂಥವನಾಗಿದ್ದಾನೆ. ತಕ್ಕ ಸಮಯದಲ್ಲಿ ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು. ಹೌದು ಪ್ರಿಯ ದೇವಜನವೇ, ಈ ಲೋಕದಲ್ಲಿ ಮನುಷ್ಯರಾದ ನೀವು ನಾನು ಸತ್ತು ಹೋಗ್ತೇವೆ. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನಾವು ಸತ್ತರೂ ನಮ್ಮ ಪ್ರಾರ್ಥನೆಗಳು ಸಾಯುವುದಿಲ್ಲ. ಹೌದು ದೇವಜನವೇ, ಯಥಾರ್ಥವಾದ ದೇವರ ಚಿತ್ತಾನುಸಾರವಾದ ಭಕ್ತಿಯಿಂದ ಕೂಡಿದ ಪ್ರಾರ್ಥನೆಗಳು ಎಂದಿಗೂ ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರು ನಾವು ಕಾಣದಿದ್ದರೂ ನಮ್ಮ ದೇವರು ಅದನ್ನು ನೆರವೇರಿಸಿ ಕೊಡುವಂಥ ಕರ್ತನಾಗಿದ್ದಾನೆ. ಹಾಗಾದರೆ ನಂಬಿಕೆಯಿಂದ ಪ್ರಾರ್ಥಿಸೋಣಲ್ವಾ? ನಂಬಿಕೆಯಿಂದ ಕರ್ತನಲ್ಲಿರೋಣವಲ್ವಾ? ದೇವರಲ್ಲಿ ಬೇಡಿಕೆ ಇಡೋಣ. ದೇವರು ಖಂಡಿತ ನಮ್ಮ ಮೊರೆಗಳನ್ನು, ನಮ್ಮ ಬಿನ್ನಹಗಳನ್ನು ಲಾಲಿಸಿ ಸದುತ್ತರವನ್ನು ಕೊಟ್ಟು ನಮ್ಮ ದುಃಖವನ್ನು ಸಂತೋಷವನ್ನಾಗಿ ಮಾಡುವಂಥವನಾಗಿದ್ದಾರೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಯೋಹಾನನು ಬರೆದ ಸುವಾರ್ತೆ 16:20 ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು, ನಿಮಗೆ ದುಃಖವಾಗುವುದು. ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಆಮೆನ್, ಆಮೆನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಕೆಲವು ಸಾರಿ ನೀವು ನಾನು ಕೇಳುವಂಥ ಒಂದು ಪ್ರಶ್ನೆ ಏನೆಂದರೆ, ಇನ್ಯಾವಾಗ ನನ್ನ ಜೀವಿತದಲ್ಲಿ ಸಂತೋಷ ಬರುತ್ತದೆ, ಇನ್ಯಾವಾಗ ನನಗೆ ಆನಂದ ಬರುತ್ತದೆ? ವಯಸ್ಸಾಗೋಯಿತು, ಕಷ್ಟಪಟ್ಟು ಪಟ್ಟು ಪಟ್ಟು ನೋಡಿ ನೋಡಿ ಸಾಕಾಯಿತು. ನನ್ನ ಕಣ್ಣಾರೆ ನನ್ನ ಜೀವಮಾನದಲ್ಲಿ ಒಳ್ಳೆಯದನ್ನು, ಅದ್ಭುತವನ್ನು, ಸಂತೋಷವನ್ನು, ಸಮಾಧಾನವನ್ನು, ನನ್ನ ಕುಟುಂಬ ಮಾರ್ಪಡುವುದನ್ನು ನಾನು ಕಾಣುವುದೇ ಇಲ್ಲವೇನೋ? ನನ್ನವರು ಬದಲಾಗುವುದು, ನನ್ನ ಮಕ್ಕಳ ಭವಿಷ್ಯ ಸೆಟಲ್ ಆಗುವಂಥದ್ದು ನಾನು ಕಾಣುವುದಿಲ್ಲವೇನೋ ಎಂದು ನೀವು ಅಂದುಕೊಳ್ಳುತ್ತಿರಬಹುದು. ಇನ್ನು ಕೆಲವರು, ನಮ್ಮವರು ರಕ್ಷಿಸಲ್ಪಡುವುದಿಲ್ಲವೇನೋ, ನಾನು ಅಂದುಕೊಂಡಿರುವುದು ನೆರವೇರುವುದಿಲ್ಲವೇನೋ ಎಂದು ಕೆಲವು ಸಾರಿ ದುಃಖಿಸುತ್ತಾ ಇರುತ್ತೀರಿ. ನನ್ನ ಪ್ರಿಯ ದೇವಜನವೇ, ಇವತ್ತಿನ ಸಂದೇಶ ನಿಮಗೂ ನನಗೂ ಒಂದು ಉತ್ತೇಜನವನ್ನು ಖಂಡಿತ ಕೊಡಲಿಕ್ಕೆ ಸಾಧ್ಯವಿದೆ. ನಾವು ನೆನೆಸಿದ, ನಾವು ಬಯಸಿದ, ನಾವು ಪ್ರಾರ್ಥಿಸಿದ ಕರ್ತನ ಚಿತ್ತಾನುಸಾರವಾದ ದೇವ ಭಕ್ತರಾಗಿರುವಂಥ ನಮ್ಮ ಪ್ರಾರ್ಥನಾ ಮನವಿಗಳು ಎಂದಿಗೂ ಸಾಯುವುದಿಲ್ಲ. ನಾವು ಸಾಯಬಹುದು, ನಮ್ಮ ಪ್ರಾರ್ಥನೆಗಳು ಸಾಯುವುದಿಲ್ಲ ಎಂದು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ಜನವೇ, ಕೆಲವು ಉದಾಹರಣೆಗಳನ್ನು ನಾವು ಬೈಬಲಲ್ಲಿ ನೋಡುವಾಗ, ಭಕ್ತರು ಅವರು ಪ್ರಾರ್ಥಿಸಿದರು, ಪ್ರಾರ್ಥಿಸಿದ ಒಡನೆಯೇ ಉತ್ತರ ಸಿಕ್ಕಿತು. ಹೌದಲ್ವಾ? ಅನೇಕ ಪರಿಸ್ಥಿತಿಗಳಲ್ಲಿ ಭಕ್ತರು ಕೂಗಿದ ಕೂಡಲೇ, ಪ್ರಾರ್ಥಿಸಿದ ಕೂಡಲೇ ಅವರಿಗೆ ಬಿಡುಗಡೆಯೂ ಸಿಕ್ಕಿತು. ಇನ್ನು ಕೆಲವು ಭಕ್ತರುಗಳಿಗೆ ಪ್ರಾರ್ಥಿಸಿದ ಕೆಲವು ತಿಂಗಳು, ವರ್ಷಗಳು ಉರುಳಿ ಹೋದವು. ಇನ್ನು ಕೆಲವು ಭಕ್ತರ ಜೀವಿತದಲ್ಲಿ ಅವರು ಮಾಡಿದ ಪ್ರಾರ್ಥನೆಗೆ ಉತ್ತರನೇ ಸಿಗಲಿಲ್ಲ, ಆದರೆ ನೆರವೇರಿಸುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಬೈಬಲಲ್ಲಿ ನೋಡುವಾಗ ದೇವರು ಅಬ್ರಹಾಮನಿಗಾಗಲಿ, ಇಸಾಕನಿಗಾಗಲಿ, ಯಾಕೋಬನು, ಯೋಸೇಪನು, ಆನಂತರ ಎಲ್ಲ ಸಂತಾನದವರಿಗೂ ಕೆಲವು ವಾಗ್ದಾನಗಳನ್ನು ಒಬ್ಬೊಬ್ಬರಿಗೂ ಕೊಡ್ತಾನೆ. ಒಬ್ಬೊಬ್ಬರಿಗೂ ಒಂದೊಂದು ವಾಗ್ದಾನ ಕೊಡುತ್ತಾ. ಉದಾಹರಣೆಗೆ ಅಬ್ರಹಾಮನಿಗೆ ದೇವರು ವಾಗ್ದಾನವನ್ನು ಕೊಟ್ಟಾಗ, ನಾನು ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಂತೆ, ಸಮುದ್ರದ ಉಸುಬಿನಂತೆ ಮಾಡುತ್ತೇನೆ ಎಂದು ಹೇಳಿದಾಗ ಅದನ್ನು ಅಬ್ರಹಾಮನು ನೋಡಿದನ? ಅವನ ಕಣ್ಣಾರೆ ಅದನ್ನು ನೋಡಿದನ? ಅವನು ನೋಡಲಿಲ್ಲ. ಕೇವಲ ಕೆಲವು ಸಂತತಿಗಳನ್ನು ಅವನ ಮಕ್ಕಳು, ಮೊಮ್ಮಕ್ಕಳವರೆಗೂ ನೋಡಿರ್ಬೋದು ಅಷ್ಟೆ. ಆದರೆ ಅಬ್ರಹಾಮನಿಗೆ ಕೊಟ್ಟಂಥ ಮಾತು ನೆರವೇರಿದೆಯಾ, ನೆರವೇರಲಿಲ್ಲ? ಈಗ ಸಾವಿರಾರು ವರ್ಷಗಳ ನಂತರ ನಾವು ನೋಡುವುದಾದರೆ ಖಂಡಿತ ದೇವರು ಕೊಟ್ಟಂಥ ಮಾತು ನೆರವೇರಿದೆ. ಇವತ್ತು ಹಾಗಾದರೆ ಅಬ್ರಹಾಮನು ಪ್ರಾರ್ಥಿಸಿದ್ದು, ದೇವರೇ
ನಮಗೆ ಸಂತಾನ ಭಾಗ್ಯ ಬೇಕು. ದೇವರು ಹೇಳ್ತಾನೆ, ನೀನು ಯಾಕೆ ಚಿಂತೆ ಮಾಡ್ತೀಯ? ನಿನ್ನ ಒಂದು ಸೌಭಾಗ್ಯ, ನಿನ್ನ ಆಸ್ತಿ ಯಾರಿಗೂ ಹೋಗುವುದಿಲ್ಲ, ನಾನು ನಿನಗೆ ಕೊಡುತ್ತೇನೆ ಸಂತತಿ ಅಂತ ಹೇಳಿದನು. ಅದರಂತೆ ನಾವು ನೋಡುತ್ತಾ ಇದ್ದೇವೆ, ಅಬ್ರಹಾಮನ ಸಂತತಿಯು ಹೆಚ್ಚಿತು. ನಾವು ನೋಡುತ್ತೇವೆ ಕ್ರೈಸ್ತರು, ಯಹೂದ್ಯರು, ಇಸ್ಲಾಮರು, ಎಲ್ಲ ಮುಸ್ಲಿಮರು ಎಲ್ಲರೂ ಈ ಅಬ್ರಹಾಮನ ಸಂತತಿಯವರು ಎಂದೇ ಹೇಳ್ಕೊಳ್ತಾ ಬರ್ತಾ ಇರ್ತಾರೆ. ಹಾಗಾದರೆ ಭೂಮಿಯ ಮೇಲಿರುವಂಥ ಹೆಚ್ಚು ಜನರು ಅಬ್ರಹಾಮನ ಸಂತತಿಯವರೇ. ಎಷ್ಟು ಜನ ಮುಂಚೆ ಇದ್ದರು, ಎಷ್ಟು ಜನ ಈಗಿದ್ದಾರೆ, ಎಷ್ಟು ಜನ ಮುಂಚೆ ಮುಂದೆ ಇರ್ತಾರೆ, ಅನೇಕರಿದ್ದಾರೆ. ಇದು ಮಾತ್ರ ಅಲ್ಲ, ಇವತ್ತಿನ ಸಂದೇಶ ಮುಂದೆ ಗಮನಿಸಿರಿ. ಒಬ್ಬ ತಾಯಿಯ ಪ್ರಾರ್ಥನೆ. ಒಬ್ಬ ತಾಯಿ ತಾನು ಸಾಯುವಾಗ ದುಃಖದಿಂದ ನೊಂದುಕೊಂಡು ಪ್ರಾರ್ಥನಾಪರವಾಗಿ ಆಕೆ ಮರಣಿಸಿದಳು. ಆದರೆ ನಾನು ಹೇಳ್ತೇನೆ, ಆಕೆಯ ಪ್ರಾರ್ಥನೆ, ಆಕೆಯ ಆಸೆ, ಆಕೆಯ ಅಭಿಲಾಷೆ ಖಂಡಿತ ವ್ಯರ್ಥವಾಗಿ ಹೋಗಲಿಲ್ಲ. ಇವತ್ತು ನಿಮಗೂ ನನಗೂ ಅದೊಂದು ಪಾಠ. ದೇವರು ಖಂಡಿತ ನಮ್ಮ ಬಯಕೆಗಳು, ಅಂದರೆ ಬಯಕೆ ಅಂದರೆ ಸುಮ್ಮನೆ ಅಲ್ಲ, ನಾನು ಹೇಳ್ತಿರೋದು ಅದು ಪ್ರಾರ್ಥನೆಯಲ್ಲಿ ದೈವ ಭಕ್ತರಾಗಿ ಒಂದು ಬಯಸ್ತೇವೆ. ನಾವು ದೇವ್ರ ಮಕ್ಕಳಲ್ವಾ, ನಾವೇನು ಮಾಡ್ತೀವಿ, ಅಪ್ಪ ನಾವೊಂದು ವೇಳೆ ನಾನು ಮೊಣಕಾಲಲ್ಲಿ ಕೂತ್ಕೊಂಡು, ನಾನು ಚರ್ಚಿಗೆ ಹೋಗದೆ ಕೂತ್ಕೊಂಡು, ನಾನು ಮನೆಯಲ್ಲಿ ನಾನು ಅಪ್ಪ ಕರುಣಿಸಯ್ಯ ಎಂದರೆ ಅದು ಕೂಡ ಪ್ರಾರ್ಥನೆ. ಪೇತ್ರನು ಯೇಸು ಸ್ವಾಮಿಯನ್ನು ಸ್ವಾಮಿ ಸ್ವಾಮಿ ಕಾಪಾಡು ಅಂದದ್ದು ಕೂಡ ಪ್ರಾರ್ಥನೆ ಅಲ್ವಾ? ಸಣ್ಣ ದೊಡ್ಡ ಎಂಥ ಪ್ರಾರ್ಥನೆಗಳು ಕೂಡ ಅವು ಪ್ರಾರ್ಥನೆಗಳಾಗಿವೆ. ಬಯಕೆಗಳು, ಭಿನ್ನಹಗಳು, ಬೇಡಿಕೆಗಳು ಆಗಿವೆ. ಈಗ ನಾವು ನೋಡುತ್ತಿರುವಂಥ ಘಟನೆಯಲ್ಲಿ ಆ ತಾಯಿಯ ಘಟನೆಯನ್ನು ನಾವು ನೋಡುತ್ತಾ ಇದ್ದೇವೆ. ಆದಿಕಾಂಡ ಗ್ರಂಥ 37:17-18 ನಾವು ನೋಡುತ್ತೇವೆ. ಆಕೆ ಹೆರಿಗೆಯ ಬೇನೆಯಿಂದ ಬಹು ಕಷ್ಟಪಡುತ್ತಿರುವಾಗ ಸೂಲಗಿತ್ತಿಯು ಆಕೆಗೆ ಅಂಜಬೇಡ, ಇನ್ನೊಂದು ಗಂಡು ಮಗು ಹುಟ್ಟುತ್ತದಲ್ಲ ಎಂದು ಹೇಳಿದಳು. ಆದರೆ ರಾಹೇಲಳು ಸತ್ತು ಹೋದಳು. ಪ್ರಾಣ ಹೋಗುತ್ತಿರುವಾಗ ಆಕೆಯು ಆ ಮಗುವಿಗೆ ಬೆನೋನಿ ಎಂದು ಹೆಸರಿಟ್ಟಳು. ಆದರೆ ಅದರ ತಂದೆಯು ಅದಕ್ಕೆ ಬೆನ್ಯಾಮಿನ್ ಎಂದು ಹೆಸರಿಟ್ಟನು. ಹಾಗೆ ರಾಹೇಲಳು ಮೃತಪಟ್ಟಳು ಎಂದು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ನಾವು ನೋಡುತ್ತಾ ಇದ್ದೇವೆ ಬೆನೋನಿ ಎಂದರೆ ದುಃಖತಪ್ತಳಾಗಿದ್ದೇನೆ, ಸಂತೋಷಪಡಿಸು ಎಂಬ ಒಂದು ಮಾತಾಗಿದೆ. ಈಗ ಆ ತಾಯಿ ರಾಹೇಲಳು, ಈಗ ನೋಡಿ ಇಲ್ಲಿ ಮೂರು ವ್ಯಕ್ತಿಗಳನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು ಸೂಲಗಿತ್ತಿ, ಎರಡು ಆ ಒಂದು ರಾಹೇಲಳ ಗಂಡನು, ಮೂರು ರಾಹೇಲಳು. ಈಗ ಸೂಲಗಿತ್ತಿ ಆಕೆ ಬಹಳ ಕಷ್ಟಪಡುತ್ತಾ ಇರುವಾಗ, ಬಹಳ ಹೆರಿಗೆಯ ನೋಬೇನೆಯಿಂದ ಬಹು ಕಷ್ಟಪಡುತ್ತಾ ಇರುವಾಗ ಆ ಸೂಲಗಿತ್ತಿ ಆಕೆಗೆ ಹೇಳ್ತಾಳೆ, ಭಯಪಡಬೇಡ, ಇನ್ನೊಂದು ಗಂಡು ಮಗು ಹುಟ್ಟುತ್ತದಲ್ಲ ಅಂದನು. ಅಂದರೆ ಆಕೆ ಅಳುತ್ತಾ ಇರುವುದನ್ನು ನೋಡಿ, ಆಕೆ ನೋವು ಪಡ್ತಾ ಇರೋದನ್ನು ನೋಡಿ, ಅಯ್ಯೋ ಯಾಕೆ ನೋವು ಪಡ್ತಾ ಇದೆಯಾ, ಈ ಮಗು ಅಷ್ಟೇನಾ, ಇನ್ನೊಂದು ಮಗು ಹುಟ್ಟುತ್ತದೆ ಸುಮ್ಮನೆ ಇರು ಅಂತಾಳೆ. ಆದರೆ ಆ ಮಗುವೇ ಲಾಸ್ಟು ಆಕೆ ತೀರಿಕೊಳ್ತಾಳೆ. ಆಕೆಯ ಮನಸ್ಸಲ್ಲಿ ಏನು ಭಾವನೆ ಬಂದಿರಬಹುದು? ಆಕೆಯ ಒಂದು ತಾಯಿಯಾಗಿ ತಾನು ನೋವನ್ನೇ, ಅಯ್ಯೋ ಯಾವ ಮಗುನೋ, ಯಾವ ಇದೋ, ನನ್ನ ಆರೋಗ್ಯ ಮುಖ್ಯ ಅಂದುಕೊಳ್ಳದೆ ಒಂದು ತಾಯಿ ತನ್ನ ಮಗುವನ್ನು ಪ್ರೀತಿಸ್ತಾಳೆ. ಅದಕ್ಕೆ ದೇವರ ವಾಕ್ಯವು ಇಹಲೋಕದ ಪ್ರೀತಿಯನ್ನು ಎತ್ತ ತಾಯಿ ತನ್ನ ಮಗುವನ್ನು ಅಂತ, ಇಲ್ಲವೇ ಮಲೆ ಕೂಸನ್ನು ಅಂತ ಹೇಳ್ತಾಳೆ, ಎತ್ತ ಕೂಸನ್ನು ಅಂತ ಹೇಳ್ತದೆ. ಅಂದರೆ ಆಗ ಇರುವ ಪ್ರೀತಿ ಇದೆಯಲ್ವಾ, ಆ ಪ್ರೀತಿಯ ಮುಂದೆ ಬೇರೊಂದೂ ಇಲ್ಲ. ತನ್ನ ಹೆತ್ತ ಮಗುವಿಗಾಗಿ ತಾಯಿ ಆಸೆ ಪಡುತ್ತಾಳೆ, ತಾಯಿ ಅದನ್ನು ಕೋರಿಕೊಳ್ಳುತ್ತಾಳೆ. ನನ್ನ ಮಗುವು, ದುಃಖದಲ್ಲಿ ನಾನು ನಮ್ಮೊಂದು ಮಗುವನ್ನು ಹೆತ್ತಿದ್ದೇನೆ, ಸಂತೋಷವಾಗಬೇಕು. ಪ್ರಿಯ ದೇವಜನವೇ, ಇದರ ಮುಂದುವರಿಕೆ ಭಾಗ, ಇದರ ನೆರವೇರಿಕೆ ಭಾಗವನ್ನು ಕೂಡ ನಾವು ಖಂಡಿತ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಕೆ ಆ ರೀತಿಯಾಗಿ ನನಗೆ ಅನಿಸಿದ್ದೇನೆಂದರೆ, ಆ ಸಾವಿನಲ್ಲಿಯೂ ಬೇಡಿದ ಬೇಡಿಕೆ ದೇವರು ಕೇಳಿದ್ದಾನೆ. ಅನೇಕ ತಾಯಂದಿರ ಪ್ರಾರ್ಥನೆಗಳನ್ನು ದೇವರು ಕೇಳದೆ ಹೋಗಿಲ್ಲ. ಪ್ರಿಯ ದೇವಜನವೇ, ಅನ್ನಳು ತನ್ನ ಮಗುವಿಗಾಗಿ ಪ್ರಾರ್ಥಿಸಿದಳು, ಹೊಂದಿಕೊಂಡಳು, ಆ ಮಗುವನ್ನು ದೇವರಿಗೆ ಸಮರ್ಪಿಸಿ ಅಪ್ಪ ಈ ಮಗುವನ್ನು ನೀನು ಉಪಯೋಗಿಸಯ್ಯ ಎಂದು ಪ್ರಾರ್ಥಿಸಿದಾಗ, ದೇವರು ಸಂವೇದನನ್ನು ಉಪಯೋಗಿಸಿದಷ್ಟು ಬೇರೆ ಯಾರನ್ನು ಉಪಯೋಗಿಸಲಿಲ್ಲ. ಅಂದರೆ ಮಲ್ಟಿ ಟ್ಯಾಲೆಂಟೆಡ್,
ಒಂದು ಜಡ್ಜಾಗಿ, ಒಂದು ಪ್ರಾಫಿಟ್ಟಾಗಿ, ಒಂದು ಅನಾಯಿಂಟೆಡ್ ಪರ್ಸನ್ನಾಗಿ, ಒಬ್ಬ ಯಾಜಕನಾಗಿ ಎಲ್ಲವನ್ನೂ ಕೆಲಸ ಮಾಡಿದ. ನೋಡಿ, ಎಲ್ಲ ನ್ಯಾಯಸ್ಥಾಪಕನು, ಯಾಜಕನು, ಒಂದು ವೇಳೆ ಪ್ರವಾದಿ, ಎಲ್ಲ ಕಾರ್ಯಗಳು ಮಾಡೋಕ್ಕೆ ಎಲ್ಲರ ಕೈಲಾಗಲ್ಲ. ತಾಯಿಯ ಪ್ರಾರ್ಥನೆ, ಅನ್ನಳ ಪ್ರಾರ್ಥನೆ ತನ್ನ ಮಗುವಿನ ಜೀವಿತವನ್ನು ಮಾರ್ಪಡಿಸಿತು. ಹಾಗರಳ ಪ್ರಾರ್ಥನೆ ತನ್ನ ಮಗುವಿನ ಜೀವಿತವನ್ನು ಮಾರ್ಪಡಿಸಿತು. ಯಾಕೆ ಅಳ್ತಾ ಇದೆಯಾ ಹಾಗರಳೆ, ಹಾಗರಳೆ, ನೋಡು, ನನ್ನ ನಿನ್ನ ಮಗನನ್ನು, ನಿನ್ನ ಸಂತಾನವನ್ನು ಹೆಚ್ಚಿಸ್ತೇನೆ. ಇವತ್ತು ನಾವೇನು ಇಶ್ಮಾಯಿಲ್ನ ಸಂತತಿ ಅಂತ ನಾವು ನೋಡುತ್ತೇವೋ, ಬಹುಜನ ಹೆಚ್ಚಿದ್ದಾರೆ. ನಿಜವಾಗಿ ಹೇಗೆ ಈಸಾಕನಿಗೆ ಆಶೀರ್ವಾದವು ಸಿಕ್ಕಿತೋ, ಇಶ್ಮಾಯಿಲನಿಗೂ ಹಾಗೆ ದೇವರಿಂದ ಆಶೀರ್ವಾದ ಸಿಕ್ಕಿದೆ. ಆದರೆ ನಾವು ನೋಡುವಂಥ ಕಾರ್ಯ ಏನೆಂದರೆ, ತಾಯಿಯ ಪ್ರಾರ್ಥನೆ ವ್ಯರ್ಥವಾಗಿ ಹೋಗೋದಿಲ್ಲ. ತಂದೆಯ ಪ್ರಾರ್ಥನೆಯೂ ಮುಖ್ಯನೇ, ಆದರೆ ಹೆಚ್ಚು ತಾಯಿನೇ ಮಕ್ಕಳಿಗಾಗಿ ಬೇಡುವುದು. ಪ್ರಿಯ ತಾಯಂದರೆ, ಪ್ರಿಯ ಸಹೋದರಿಯರೇ, ಕುಟುಂಬ ಕಟ್ಟಬೇಕಾದರೂ, ನಿನ್ನ ಕಷ್ಟಗಳು ತೀರಬೇಕಾದರೂ, ನಿನ್ನ ಕಣ್ಣೀರೆಲ್ಲ ಒರೆಸಲ್ಪಡಬೇಕಾದರೂ, ನಿನ್ನ ತ್ಯಾಗ, ನಿನ್ನ ಪ್ರಯತ್ನ, ನಿಮ್ಮ ಒಂದು ಏನು ನಂಬಿಕೆ ಬಹಳ 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 ಮುಖ್ಯ. ನಿಜ, ಎಷ್ಟೋ ಕುಟುಂಬಗಳನ್ನು ಸ್ತ್ರೀಯರು ಕೈಯಲ್ಲಿಟ್ಟುಕೊಂಡು ನಡೆಸ್ತಾ ಇರ್ತಾರೆ. ಗಂಡನು ತನ್ನ ಇಷ್ಟಾನುಸಾರವಾಗಿ ನಡೀತಾ ಇರ್ತಾನೆ. ಕುಡುಕತನ, ಕೆಟ್ಟತನ ಎಲ್ಲ ಹೋಗ್ತಾ ಇರ್ಬೋದು. ಕೆಲವು ಗಂಡಸರು ಆಗಲ್ಲ, ನಾನು ಎಲ್ಲರೂ ಆಗಲ್ಲ ಹಾಗೆ ಅಂತ ಹೇಳ್ತಾ ಇಲ್ಲ. ಆದರೆ ಅವರಿಗಿಂತ ಹೆಚ್ಚಾಗಿ ಮನೆಯಲ್ಲಿಯೂ ದುಡಿದು, ಹೊರಗಡೆನೂ ದುಡಿದು, ಮಕ್ಕಳಿಗೋಸ್ಕರ ದುಡಿದು, ಮುಂಜಾನೆ ಎಲ್ಲರಿಗಿಂತ ಮುಂಚೆ ಎದ್ದೇಳಿ, ರಾತ್ರಿ ಎಲ್ಲರಿಗಿಂತ ನಂತರ ಮಲಕ್ಕೊಂಡು, ಎಲ್ಲರಿಗೂ ಇಟ್ಟ ನಂತರ ತಿಂದು, ಉಳಿದರೆ ತಿನ್ನೋದು, ಇಲ್ಲ ಅಂದರೆ ಇಲ್ಲ. ಈ ರೀತಿಯಾದಂಥ ಪ್ರೀತಿಯನ್ನು ತೋರಿಸುವ ತಾಯಿ ಸಹೋದರಿ ಮನೆಯಲ್ಲಿರುವಾಕೆ ಆಕೆ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ. ಎಷ್ಟೋ ಜನರು ಅವರ ಕೈಯಾರೆ ಮನೆಯನ್ನು ಕೆಡಿಸಿಕೊಳ್ಳುತ್ತಾರೆ. ಇವತ್ತು ಎಷ್ಟೊಂದು ಉದಾಹರಣೆಗಳನ್ನು ನೀವು ಬೈಬಲಲ್ಲಿ ನೋಡ್ರಿ. ಮಾರ್ಥಾ ಮರಿಯಳ ಸಹೋದರಿಯರ ಪ್ರಾರ್ಥನೆ ನಾವು ನೋಡುತ್ತಾ ಇದ್ದೇವೆ. ತಮ್ಮನ ಜೀವಿತವನ್ನು ಮತ್ತೆ ಮರುಜೀವವಾಯಿತು. ಅವರು ಬೇಡಿಕೊಂಡ್ರು, ತಂದೆಯೇ, ನೀನಿದ್ದಿದ್ರೆ ಹೀಗೆ ನಡೀತಾ ಇರಲಿಲ್ವಪ್ಪ, ನೀನಿದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲಪ್ಪ ಎಂದು ಹೇಳಿ ಅವರು ಬೇಡಿಕೊಳ್ಳುತ್ತಾರೆ. ಸಹೋದರಿಯರ, ತಾಯಂದಿರ ಪ್ರಾರ್ಥನೆ ಬಹಳ ಪ್ರಯೋಜನಕರವಾದದ್ದು. ಖಂಡಿತ ಕಳೆದ ದಿನಮಾನಗಳಲ್ಲಿ ನಾನು ಸೇಂಟ್ ಅಗಸ್ಟಿನ್ ಎಂಬ ಒಬ್ಬ ವ್ಯಕ್ತಿಯ ಕುರಿತಾಗಿ, ಆತನ ತಾಯಿಯ ಪ್ರಾರ್ಥನೆಯ ಕುರಿತಾಗಿ ನಾನು ವಿವರವಾಗಿ ನಿಮಗೆ ಹೇಳಿದ್ದೇನೆ. ಅಯ್ಯೋ ದೇವರೇ, ನನ್ನ ಮಗನು, ನನ್ನ ಮಗನ ಜೀವಿತ ಈ ರೀತಿ ಆಗಬಾರದು ಎಂದು ಪ್ರಾರ್ಥಿಸಿದಾಗ ಆಕೆಯ ಪ್ರಾರ್ಥನೆ ದೇವರು ಉತ್ತರಿಸಿ, ಸಿನ್ನರ್ ಅಗಸ್ಟಿನ್ ಆಗಿದ್ದವನು ಸೇಂಟ್ ಅಗಸ್ಟಿನ್ ಆದನು. ಇವತ್ತು ನನ್ನ ಪ್ರಿಯ ದೇವಜನವೇ, ದೇವರ ಮುಂದೆ ಪ್ರಾರ್ಥಿಸುವ ಪ್ರತಿ ಪ್ರಾರ್ಥನೆಯು ದೇವರು ಕೇಳುವಂಥವನಾಗಿದ್ದಾನೆ. ಇವತ್ತು ಈಗ ಏನಾಯಿತು, ಈ ಆದಿಕಾಂಡದಲ್ಲಿ 35:17-18 ಈ ರೀತಿಗೆ ಬೇಡಿದಾಗ, ಈ ಒಂದು ವಿಷಯದಲ್ಲಿ ನಾವು ನೋಡುತ್ತೇವೆ, ಇದೇ ಬೆನ್ಯಾಮಿನ್, ಇಲ್ಲವೇ ಏನು ಬೆನೋನಿ ಅಂತ ಆಕೆ ಕರೆದಳೋ, ಅದೇ ಕುಲದಿಂದ ಮೊದಲ ಅರಸನಾಗಿ ಬರ್ತಾನೆ. ಹೌದು ದೇವಜನವೇ, ಬೆನ್ಯಾಮಿನ್ ಕುಲ ಏನಿದೆಯೋ ಆ ಕುಲದಿಂದ ಮೊದಲ ಅರಸನಾಗಿ ಬರ್ತಾನೆ. ಇವತ್ತು ನಾವು ಸೌಲ ಮಹಾರಾಜ ಎಂದು ಹೇಳಬೇಕಾದರೂ ಆ ಜನಾಂಗವನ್ನು, ಮೊದಲ ಸಮಯದಲ್ಲಿ 10:2 ಇವತ್ತು ನೀನು ನನ್ನನ್ನು ಬಿಟ್ಟು ಹೋದ ನಂತರ ಬೆನ್ಯಾಮೀನ್ಯರ ಮೇರೆಯೊಳಗಿರುವ ರಾಹೇಲನ ಸಮಾಧಿಯ ಬಳಿಯಲ್ಲಿರುವಂಥ ಚಲ್ಚಹಿನಲ್ಲಿ ಇರುವ ಇಬ್ಬರು ಮನುಷ್ಯರನ್ನು ಕಾಣುವಿ, ಅವರು ನಿನಗೆ ನೀನು ಹುಡುಕುತ್ತಿರುವ ಕತ್ತೆಗಳು ಸಿಕ್ಕಿದವು, ನಿನ್ನ ತಂದೆಯ ಕತ್ತೆಗಳ ಚಿಂತೆ ಬಿಟ್ಟು ನನ್ನ ಮಗನೆಲ್ಲಿ ಹೋದಾನೋ ಎಂಬುದಾಗಿ ನಿನಗೋಸ್ಕರ ಅಂಬಲಿಸುತ್ತಿರುತ್ತಾನೆ ಎಂದು ಹೇಳುವರು. ನಾವಲ್ಲಿ ನೋಡುವಾಗ ರಾಹೇಲಳ ಸಮಾಧಿಯನ್ನು, ರಾಹೇಲಳ ಸಮಾಧಿ ಬೆನ್ಯಾಮೀರ ಮೇರೆಯೊಳಗಿರುವುದನ್ನು, ಬೆನ್ಯಾಮೀನರ ಕುಲದಲ್ಲಿರುವಂಥ ಸೌಲನನ್ನು ಅಲ್ಲಿ ಕತ್ತೆಗಾಗಿ ಹುಡುಕೊಂಡು ಹೋಗಿರುವಂಥವನ್ನು ದೇವರು ಆಗಿ ನಾವು ಹೋಗ್ತೇವೆ, ಅವನನ್ನು ಅರಸನನ್ನಾಗಿ ಮಾಡ್ತಾನೆ. ಕತ್ತೆಗಾಗಿ ಹೋದವನು ಅರಸನಾಗ್ತಾನೆ. ಇದು ನನ್ನ ಪ್ರಿಯ ದೇವಜನವೇ, ತಾಯಿ ಸತ್ತಿರಬಹುದು, ಆಕೆಯ ಪ್ರಾರ್ಥನೆ ಸಾಯಲಿಲ್ಲ, ಅದೇ ಕುಲದಿಂದ ಸೌಲ ಮಹಾರಾಜನು ಬಂದನು. ಇವತ್ತು ದೇವಜನವೇ, ಅಲ್ಪರೂ ಅಯೋಗ್ಯರೂ ಬೇಡದೇ ಇರುವಂಥವರು, ನೋಡಲಿಕ್ಕೂ ಕಾಣಲಿಕ್ಕೂ ಆಶೀರ್ವಾದಕ್ಕೂ ಅಯೋಗ್ಯರಾಗಿರುವಂಥ ನಮ್ಮ ಜೀವಿತದಲ್ಲಿ ಏನಿದೆ, ನನ್ನ ಜೀವಿತದಲ್ಲಿ ಪ್ರಾಮುಖ್ಯತೆ, ನನ್ನ ಜೀವನಕ್ಕೆ ಏನಾದರೂ ಬೆಲೆ ಇದೆಯಾ
ಏನೂ ಬೆಲೆ ಇಲ್ಲ. ಎಲ್ಲ ಎಲ್ಲ ಉತ್ತಮರು, ನಾನು ಅಯೋಗ್ಯನೂ ಅಯೋಗ್ಯಳು. ಈ ರೀತಿಯಾಗಿ ನೀವು ಕೆಲವು ಸಾರಿ ಅಂದುಕೊಳ್ಳುತ್ತಿರಬಹುದು. ಆದರೆ ದೇವರು ನಿಮ್ಮನ್ನು ಅಯೋಗ್ಯರನ್ನಾಗಿ, ಇಲ್ಲವೇ ನಿಮ್ಮ ಪ್ರಾರ್ಥನೆಯನ್ನು, ನಿಮ್ಮ ಬೇಡಿಕೆಯನ್ನು ದೇವರ ಚಿತ್ತಾನುಸಾರವಾಗಿ ನೀವು ಕೇಳುವುದನ್ನು ಖಂಡಿತ ಕರ್ತನು, ಆತನೇನು ಮಾಡೋದಿಲ್ಲ, ಆತನು ಹೀಯಾಳಿಸುವುದಿಲ್ಲ. ನಿಮ್ಮ ಖಂಡಿತ ದುಃಖದಿಂದ ಮಾಡಿದ ಪ್ರಾರ್ಥನೆ ಸಂತೋಷವಾಗಿ ಆಗುವುದು. ಅದನ್ನು ನೋಡಲಿಕ್ಕೆ ಅವರ ತಾಯಿ ಇಲ್ಲದೇ ಇರಬಹುದು. ಕೆಲವು ಸಾರಿ ನಮಗೆ ಬೇಕಾಗಿರೋದು ನಾವು ನೋಡಬೇಕಂತಲ್ಲ, ಕೆಲವು ಸಾರಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮನೆತನ ಚೆನ್ನಾಗಿರಬೇಕು, ನಮ್ಮ ಮನೆಯವರು ಚೆನ್ನಾಗಿರಬೇಕು ನಾವು ಬಯಸುವುದೇನೆ. ಅಂದರೂ ಪರವಾಗಿಲ್ಲ, ನಮ್ಮವರು ಚೆನ್ನಾಗಿರಬೇಕು. ನಾನು ದುಃಖಪಟ್ಟರೂ ಪರವಾಗಿಲ್ಲ, ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಮನೆಯ ಚೆನ್ನಾಗಿರಬೇಕು. ಇದೇ ತಾನೇ ನಾವು ಕೋರಿಕೊಳ್ಳೋದು. ಕೆಲವು ಸಾರಿ ನಾವು ಹೇಳ್ತೀವಿ, ನನಗೇನಾದರೂ ಆಗಲಿ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮನೆಯವರು ಚೆನ್ನಾಗಿರಬೇಕು. ಈ ರೀತಿಯಾಗಿ ಭಾವಿಸುವಂಥ ದೇವಜನರೇ, ನಿಮ್ಮ ದುಃಖವು ಖಂಡಿತ ಸಂತೋಷವಾಗಿ ಮಾರ್ಪಡಿಸುತ್ತಾರೆ. ನಾನು ನೋಡ್ತೀನೋ ಇಲ್ಲವೋ, ಆಗುತ್ತೋ ಇಲ್ಲವೋ, ಅಪನಂಬಿಕೆ ಬೇಡ. ನಾವು ಸತ್ತರೂ ನಮ್ಮ ಪ್ರಾರ್ಥನೆ ಸಾಯುವುದಿಲ್ಲ, ನಮ್ಮ ಪ್ರಾರ್ಥನೆ ಸಾಯುವುದಿಲ್ಲ. ಪ್ರಿಯ ದೇವಜನ, ಇನ್ನೊಂದು ಘಟನೆಯನ್ನು ನಾನು ಹೇಳುತ್ತೇನೆ. ದಾವೀದನು, ದೇವರೇ ನನಗೊಂದು ಆಸೆ ಅಯ್ಯ, ನಾನು ನಿನ್ನ ಆಲಯವನ್ನು ಕಟ್ಟಬೇಕಪ್ಪ. ಅದಕ್ಕೆ ದೇವರು ಹೇಳ್ತಾನೆ, ದಾವೀದ ನಿನ್ನ ಹೃದಯಕ್ಕೆ ಹತ್ತಿರದವನು, ಆದರೆ ನಿನ್ನ ಕೈಗಳು ಕೊಲೆ ಮಾಡಿ, ರಕ್ತಪಾತ ಮಾಡಿ ಅದರ ಪಾಪವನ್ನು ಹೊತ್ಕೊಂಡಿವೆ. ಆದ್ದರಿಂದ ನಿನ್ನ ಕೈಯಾರೆ ನನ್ನ ಆಲಯವನ್ನು ಕಟ್ಟಲಿಕ್ಕೆ ನಾನು ಬಿಡಲ್ಲ, ಆದರೆ ನಿನ್ನ ಮಗನು ನನಗೆ ಆಲಯವನ್ನು ಕಟ್ತಾನೆ. ದೇವರು ಅವನ ಪ್ರಾರ್ಥನೆಯನ್ನು, ದಾವೀದನ ಪ್ರಾರ್ಥನೆಯನ್ನು ಆಲಿಸಿದನು. ದಾವೀದನ ಮಗನಾದಂಥ ಸೊಲೊಮೋನನು ಖಂಡಿತವಾಗಿ ದೇವಾಲಯವನ್ನು ಕಟ್ಟಿದನು. ಅದೆಲ್ಲ ನಮಗೆ ಗೊತ್ತಿದೆ. ಹಾಗಾದರೆ ದಾವೀದನ ಮನದಾಳದ ಪ್ರಾರ್ಥನೆಯನ್ನು ದೇವರು ನೆರವೇರಿಸಿದನು. ಅದನ್ನು ನೋಡ್ತೀವೋ ನೋಡಲ್ವೋ ಅದು ಬೇರೆ ವಿಷಯ, ಸಿಗುತ್ತೋ ಸಿಗಲ್ಲ, ಒಂದು ನಂಬಿಕೆ ನಮ್ಮಲ್ಲಿರಬೇಕು. ದೇವರೇ, ನಾನು ಸತ್ತೋದರೂ ಕೂಡ ನನ್ನ ಪ್ರಾರ್ಥನೆಯನ್ನು ನೀನು ಉತ್ತರಿಸ್ತೀಯಪ್ಪ. ಆದ್ದರಿಂದ ಇವತ್ತು ನಾವು ಸತ್ತೋಗೋದಕ್ಕೆ ಯಾರೂ ಭಯಪಡಲ್ಲ ಕ್ರೈಸ್ತರು. ಆದರೆ ನಾವು ಹೇಳೋದೇನೆಂದರೆ, ನಾನು ಸತ್ತರೂ ಕೂಡ ನನ್ನ ಪ್ರಾರ್ಥನೆ ಸಾಯಬಾರದು. ಹೌದಲ್ವ? ಖಂಡಿತ ನಾವು ಸತ್ತರೂ ಕೂಡ ನಮ್ಮ ಪ್ರಾರ್ಥನೆ ಸಾಯಬಾರದು. ಉತ್ತರಿಸಯ್ಯ. ನಾವು ಅನ್ಯಾಯ, ಅಕ್ರಮ, ಕೆಟ್ಟದ್ದು, ದೇವರ ಚಿತ್ತಕ್ಕನುಸಾರವಾದದ್ದಲ್ಲದೇ ಇರುವುದನ್ನು ಕೇಳೋದಿಲ್ಲ. ಆದರೆ ದೇವರ ಚಿತ್ತಾನುಸಾರವಾದದ್ದು, ಉತ್ತಮವಾದದ್ದು, ದೈವಿಕವಾದದ್ದು, ಭಕ್ತಿಯುಳ್ಳದ್ದು, ಇದೆಲ್ಲವನ್ನು ನೆನೆಸಿ ನಾವು ಪ್ರಾರ್ಥಿಸ್ತೇವೆ. ದೇವರು ಅವುಗಳಿಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾನೆ. ದೇವರ ವಾಕ್ಯ ಹೇಳುವುದೇನೆಂದರೆ, ನಾವು ಏನು ಬಿತ್ತುತ್ತೀವಲ್ವಾ, ನಾವೇನು ದುಃಖದಿಂದ ಬಿತ್ತುತ್ತೇವೆ, ನಂಬಿಕೆಯಿಂದ ಬಿತ್ತುತ್ತೇವೋ, ಪ್ರಾರ್ಥನೆಯನ್ನು ನೀವು ಬಿತ್ತುತ್ತಾ ಇದ್ದೀರಾ, ಅದರ ಫಲವನ್ನು ಕೊಯ್ತೀರಾ. ನೋಡ್ತೀವೋ ನೋಡಲ್ವೋ ಕೊಯ್ತೀವಿ. ನಾವು ಕೀರ್ತನೆಗಳು 126:5-6 ಅಳುತ್ತಾ ಬಿತ್ತುವವರು, ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವಿಡುಗಳನ್ನು ಹೊತ್ತುಕೊಂಡು ಬರುವನು. ನಿಜಾನೇ. ಅದರರ್ಥ ನಾವು ಹೇಗೆ ಬೀಜಗಳನ್ನು ಬಿತ್ತುವಾಗ ದುಃಖದಿಂದ, ಅಂದರೆ ಅಳುತ್ತಾ ಬಿತ್ತಾನೆ, ಬಿತ್ತುವಾಗ ಎಷ್ಟು ಇನ್ವೆಸ್ಟ್ಮೆಂಟು ಕಷ್ಟ, ಕೊಯ್ಯುವಾಗ ಯಾರೂ ದುಃಖ ಪಡಲ್ಲ, ಸಂತೋಷವಾಗಿ. ಸುಗ್ಗಿಯ ಕಾಲ ಬಂತು ಅಂದರೆ ಸಂತೋಷವಾಗಿ ಕೊಯ್ತಾರೆ. ಇವತ್ತು ನನ್ನ ಪ್ರಿಯ ದೇವಜನವೇ, ನಾವು ಅಷ್ಟೇ ಸುಗ್ಗಿಯನ್ನು ಕೊಯ್ಯಬೇಕಾದರೆ ಸಂತೋಷಿಸ್ತೇವೆ, ಬಿತ್ತುವಾಗ ಕೆಲವು ಸಾರಿ ದುಃಖ ಪಡ್ತೇವೆ. ಪ್ರಾರ್ಥನೆಯನ್ನು ಬಿತ್ತುವಾಗ, ಪ್ರಾರ್ಥನೆಯನ್ನು ಮಾಡುವಾಗ ನಾವು ದುಃಖದಿಂದ, ಕಣ್ಣೀರಿನಿಂದ, ವೇದನೆಯಿಂದ ನಾವು ಬಿತ್ತಬಹುದು. ಆದರೆ ಅದು ಹಿಂತಿರುಗಿ ಪ್ರತಿಫಲ ಬರುವಾಗ ಮಾತ್ರ ಅದು ದುಃಖ ಅಲ್ಲ, ಅದು ಸಂತೋಷ. ದೇವರ ವಾಕ್ಯವು ಅದಕ್ಕೆ ಇದೇ ಮಾತನ್ನು ನಾವು ನೋಡುತ್ತಾ ಇರುವಂಥದ್ದು ಏನೆಂದರೆ, ಮತ್ತಾಯನು ಬರೆದ ಸುವಾರ್ತೆ 5:4, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂಬುದಾಗಿ. ದೇವರ ವಾಕ್ಯ ಹೇಳೋದು, ನೀವು ದುಃಖ ಪಡ್ತಾ ಇದ್ದೀರಾ, ದುಃಖ ಪಡುವವರು ಧನ್ಯರು. ಅಂದರೆ ನಾವು ದುಃಖ ಪಡ್ತಾ ಇರಬೇಕಾ? ಹಂಗಲ್ಲ. ನಿಮಗೆ ದುಃಖ ಇದೆ ಅಂತ ದೇವರಿಗೂ ಗೊತ್ತು, ಆದರೆ ನೀವು ಅದನ್ನು ಬೇಸರವಾಗಿ ತೆಗೆದುಕೊಳ್ಳಬೇಡ್ರಿ. ಇವತ್ತು ನೀವು ದುಃಖದಿಂದ ಬಿತ್ತಾ ಇದ್ದೀರಾ, ಸಾಲ ವಿಮೋಚನೆಗಾಗಿ, ಕುಟುಂಬದ ಬಿಡುಗಡೆಗಾಗಿ, ರೋಗ ಬಿಡುಗಡೆಗಾಗಿ, ಮಕ್ಕಳ ಭವಿಷ್ಯತ್ತಿಗಾಗಿ ದುಃಖದಲ್ಲಿ ಕಣ್ಣೀರಿನಿಂದ ದೇವರ ಮುಂದೆ ಬಿತ್ತಾ ಇದ್ದೀರಾ. ನೀವು ಕಣ್ಣೀರಿನಿಂದ ಬಿತ್ತಿದ ಪ್ರಾರ್ಥನೆ, ಕಣ್ಣೀರಿನಿಂದ ಬಿತ್ತಿದಂಥ ಯಾವ ಕಾರ್ಯವು ವ್ಯರ್ಥವಾಗುವುದಿಲ್ಲ, ಅದು ಉತ್ತರಿಸಲ್ಪಡ್ತದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಯೆಶಾಯ 35:10 ಯೆಹೋವನು ವಿಮೋಚಿಸಿದವರು ಹಿಂತಿರುಗಿ ಶಾಶ್ವತ ಸಂತೋಷ ಎಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀವನಿಗೆ ಸೇರುವರು, ಹರ್ಷಾನಂದಗಳನ್ನು ಅನುಭವಿಸುವರು,
ಮೊರೆಯು ಕರಕರೆಯು ತೊಲಗಿ ಹೋಗು. ಖಂಡಿತ ನಮ್ಮ ಕರಕರೆ, ನಮ್ಮ ಕಷ್ಟ ಎಲ್ಲವೂ ತೊಲಗಿ ಹೋಗುವಂಥ ದೇವರು ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ಪ್ರಿಯದೇವ ಜನವೇ, ನಮಗೇನು ಬೇಕು, ನಮ್ಮ ಪ್ರಾರ್ಥನೆ ಉತ್ತರಿಸಲ್ಪಡಬೇಕು. ಕ್ಷಣ ಮಾತ್ರದಲ್ಲಿಯೂ ನಂತರವೋ ನಮ್ಮ ನಂತರವೋ ಏನೇ ಆಗಿರಲಿ, ನಮ್ಮ ಆಸೆ, ನಮ್ಮ ಬಯಕೆ, ನಮ್ಮ ಪ್ರಾರ್ಥನೆ ಏನೆಂದರೆ ನಾವು ಮಾಡಿದ ಪ್ರಾರ್ಥನೆ ಫಲಿಸಬೇಕು. ಪ್ರಾರ್ಥಿಸೋಣವ. ಪ್ರೀತಿಯ ದೇವರೇ, ಕಣ್ಣೀರಿನಿಂದ ಕಷ್ಟದಿಂದ ಅಳುತ್ತಾ ಪ್ರಾರ್ಥನೆಗಳನ್ನು ಬಿತ್ತುವವರು ವ್ಯರ್ಥವಾಗಿ ಹೋಗುವುದಿಲ್ಲ ಎಂದು ಅನೇಕ ಘಟನೆಗಳ ಮೂಲಕ ಕೇಳಿಸಿಕೊಂಡಿದ್ದೇವೆ. ಆಗರಳು ಕಣ್ಣೀರಿಟ್ಟಳು, ಇಸ್ಮಾಯಿಲನ ಜೀವಿತವು ಆಶೀರ್ವದಿಸಲ್ಪಟ್ಟಿತು. ಹನ್ನಳು ತನ್ನ ಮಗನಿಗಾಗಿ ಮದುವೆ ಇಟ್ಟಳು, ಆಶೀರ್ವದಿಸಲ್ಪಟ್ಟು. ದಾವೀದನು ತನ್ನ ಮಗನ ಮೂಲಕವಾಗಿ ದೇವರೇ ಆಶೀರ್ವಾದ ಹೊಂದಿದನು. ರಾಹೇಲಳು ಬೆನ್ಯಾಮಿನ ಮೂಲಕ ಆತನ ಜನಾಂಗವು ಆಶೀರ್ವದಿಸಲ್ಪಟ್ಟಿತು. ಅನೇಕ ದೇವಭಕ್ತರುಗಳು ಹೀಗೆ ಅಪಾವರ ಮಕ್ಕಳಿಗಾಗಿ ಮೊರೆಯಿಟ್ಟಾಗ ದೇವರೇ ಅದ್ಭುತವಾದ ರೀತಿಯಲ್ಲಿ ಅವರ ಜೀವಿತಗಳನ್ನು ಆಶೀರ್ವದಿಸಿದ್ದೀರಿ. ಇವತ್ತು ತಂದೆಯಾಗಿ, ತಾಯಿಯಾಗಿ, ಸಹೋದರಿಯಾಗಿ, ಸಹೋದರನಾಗಿ ನಾವು ಮಾಡಿದ ಮನವಿ ಭಿನ್ನಹ ಬೇಡಿಕೆಗಳು ನೀವೆಂದಿಗೂ ಕರ್ತನೆ ತಿರಸ್ಕರಿಸುವುದಿಲ್ಲ. ನಾವು ಮರೆತೋದರು, ನಾವು ಸತ್ತೋದರು, ನೀವು ಆ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ. ಯಾಕೆಂದರೆ ಪ್ರಾರ್ಥನೆಗಳಿಗೆ ಉತ್ತರಿಸುವ ಆತನು ನೀವು, ಸಹಾಯ ಮಾಡುವ ಆತನು ನೀವಪ್ಪ. ಇವತ್ತು ಯಾರೆಲ್ಲ ಹೌದು ತಂದೆ, ನನಗೆ ಬೇಕಾಗಿರುವುದು ನನ್ನ ಜನಾಂಗ, ನನ್ನ ಕುಟುಂಬ, ನನ್ನವರು, ನನ್ನ ಮಕ್ಕಳು ಆಶೀರ್ವದಿಸಲ್ಪಡಬೇಕಪ್ಪ. ನಾನು ಕಣ್ಣಾರೆ ನೋಡಿದರೆ ಸಂತೋಷ, ನೋಡದಿದ್ದರೂ ನೀನು ನೆರವೇರಿಸುತ್ತೆ ಎಂದು ನಂಬಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಎಂದು ಯಾವ ಸಹೋದರಿ ಸಹೋದರನು ಬೇಡುತ್ತಾ ಇದ್ದಾರೋ ಅವರೆಲ್ಲರನ್ನ ಕರುಣಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ತಂದೆ ದೇವ, ಪ್ರಾರ್ಥನೆಗಳನ್ನು ಆಲಿಸುವಾತನೇ, ಸದುತ್ತರವನ್ನು ಕೊಡುವಾತನೇ, ಉಪಕಾರ ಮಾಡುವಾತನೇ ನಿಮಗೆ ಸ್ತೋತ್ರ. ನೀವು ತಾನೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಅಪ್ಪ ಈ ವಾಕ್ಯದ ಮೇರೆಗೆ ಇನ್ನು ಮುಂದೆ ದುಃಖಪಟ್ಟು ಅಯ್ಯೋ ನನ್ನ ಪ್ರಾರ್ಥನೆಗಳು ಕೇಳುತ್ತವೋ ಇಲ್ಲವೋ ಎಂದು ಅಪನಂಬಿಕೆ ಉಳ್ಳದೆ, ಅಪನಂಬಿಕೆ ಬೇಡದೆ ಅಪ್ಪ, ನಂಬಿಕೆಯಿಂದ ನಾವು ಅಳುತ್ತಾ ಗೋಳಾಡುತ್ತಾ ದುಃಖಿಸುತ್ತಾ ಆದರೂ ನಾವು ಮೊರೆಯಿಡುವಾಗ ನೀವು ಮೊರೆಗಳನ್ನು ಕೇಳುತ್ತೀರಿ. ನಿನ್ನ ಚಿತ್ತಾನುಸಾರವಾದಂಥ ಬೇಡಿಕೆಗಳನ್ನು ಖಂಡಿತ ನೀವು ನೆರವೇರಿಸಿ ಕೊಡುತ್ತೀರಿ, ನಮಗೆ ಗೊತ್ತಿದೆ. ದಿನವೆಲ್ಲ ಜೊತೆಯಲ್ಲಿರಿ. ಇವರ ಸಾಲದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಕಷ್ಟಗಳಿಂದ ಬಿಡುಗಡೆ, ಕುಟುಂಬದ ಎಲ್ಲ ಪ್ರಯಾಸಗಳಿಂದ ಬಿಡುಗಡೆಯನ್ನು ಕೊಟ್ಟು ನಿನ್ನ ಮಹಿಮೆಯನ್ನು ಪ್ರಚುರಪಡಿಸಬೇಕೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಕೊಡುತ್ತಾ ನಮ್ಮ ರಕ್ಷಕನು ಕರ್ತನು ಒಡೆಯನಾದಂಥ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.